ಇಲ್ಲದಿದ್ದರೆ ರಾಜ್ಯ ಸರ್ಕಾರಿ ನೌಕರರು ಹೋರಾಟವನ್ನ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸುವುದಿಲ್ಲ. 7ನೇ ವೇತನದ ಬಗ್ಗೆ ನೌಕರರಿಗೆ ಕೊನೆಯ ನಿರೀಕ್ಷೆ, ಅದು ಸೆಪ್ಟೆಂಬರ್ ಜುಲೈನಲ್ಲಿ ನಡೀತಾ ಇರುವಂತಹ 15ನೇ ತಾರೀಕಿನ ಒಂದು ಸಚಿವ ಸಂಪುಟ ಸಭೆ. ನಿರೀಕ್ಷೆ ಹುಸಿಯಾದರೆ ಹೋರಾಟ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರರು ನಿಲ್ಲಿಸುವುದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ 7ನೇ ವೇತನ ಆಯೋಗದ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರು ಇವಾಗ ಕೊನೆಯ ಒಂದು ಘಟ್ಟವನ್ನು ತಲುಪಿದ್ದು, ಒಂದು ಹೋರಾಟವು ಕೂಡ ಕೊನೆಯ ಘಟ್ಟ ತಲುಪಿದೆ. ಇದೇ ರೀತಿಯಲ್ಲಿ ನೋಡೋದಾದರೆ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನೌಕರರ ವೇತನದಲ್ಲಿ ಸುಮಾರು 30% ಫಿಟ್ಮೆಂಟ್ ನೀಡಬೇಕು. ಬರೀ 27.5%ಗೆ ನಾವು ಇವಾಗ ಒಪ್ಕೊಳ್ತಾ ಇಲ್ಲ, ಸುಮಾರು 27.5% ಏನು ಒಂದು ಸಮಿತಿ ಪ್ರಪೋಸ್ ಮಾಡಿರುವಂಥದ್ದು, ಪ್ಲಸ್ ಅದ್ರ ಜೊತೆಗೆ 2.50% ಫಿಟ್ಮೆಂಟನ್ನು ಆ್ಯಡ್ ಮಾಡಿ ಟೋಟಲ್ ಆಗಿ 30% ಫಿಟ್ಮೆಂಟನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲೇಬೇಕು. ಸರ್ಕಾರ ಒಂದು ತಮ್ಮ ಒಂದು ಪವರ್ ಬರೋಕ್ಕಿಂತ ಮುಂಚೆ ಏನೆಲ್ಲ ಬೇಡಿಕೆಗಳು, ಏನೆಲ್ಲ ಒಂದು ಪ್ರಾಮಿಸಸ್ಗಳನ್ನು ಮಾಡಿದೆ, ಯಾವುದೇ ಒಂದು ಪ್ರಾಮಿಸನ್ನು ಕೂಡ ಇಲ್ಲಿ ಭರಿಸೋದಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಅವ್ರು ಮಾಡಿರುವಂಥದ್ದು. ಆ್ಯಂಡ್ ಸಿ ಎ ಷಡಕ್ಷರಿಯವರು ಹೇಳಿರುವಂಥದ್ದು, 4-5 ವರ್ಷಗಳ ಹಿಂದೆನೇ ಇರುವಂಥ ಟೈಮಲ್ಲಿ 6ನೇ ವೇತನ ಆಯೋಗದಲ್ಲಿಯೇ 30% ಫಿಟ್ಮೆಂಟ್ ನೀಡಿರುವಂಥ ಸರ್ಕಾರ ಇವಾಗ 27.50% ಅಂದರೆ ನಾವು ಯಾರೂ ಕೂಡ ಇದನ್ನು ಒಪ್ಪೋಗೋದಿಲ್ಲ. ಆ್ಯಂಡ್ ಸರ್ಕಾರದ ಮುಂದೆ ನಮ್ಮ ಒಂದು ಬೇಡಿಕೆ ತುಂಬ ಸ್ಪಷ್ಟವಾಗಿದೆ. ಆ್ಯಕ್ಚುಲಿ 40% ಫಿಟ್ಮೆಂಟ್ ನೀಡಬೇಕಾಗಿತ್ತು, ಬಟ್ ನಾವು 30%ಕ್ಕೂ ಕೂಡ ಇವಾಗ ರೆಡಿಯಾಗಿರುವಂಥದ್ದು. 27.50% ಫಿಟ್ಮೆಂಟ್ಗೆ ಟೋಟಲ್ ಆಗಿ 2.50% ಆ್ಯಡ್ ಮಾಡಬೇಕು ಸರ್ಕಾರ. ಅದ್ರ ಜೊತೆಗೇನೆ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ವೇತನ ಹೆಚ್ಚಳದ ಬೇಡಿಕೆ ಕೂಡ ದಿನದಿಂದ ದಿನಕ್ಕೆ ಇವಾಗ ಇನ್ಕ್ರೀಸ್ ಆಗ್ತಾ ಇದ್ದು, ರಾಜ್ಯ ಸರ್ಕಾರಿ ನೌಕರರು ಟೋಟಲ್ ಆಗಿ ಒಂದು 27.50% ಪ್ಲಸ್ 2.50% ಎನ್ನುವ ರೀತಿಯಲ್ಲಿ ಟೋಟಲ್ 30% ವೇತನ ಹೆಚ್ಚಳಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಟೋಟಲ್ ಇಷ್ಟು ಪ್ರಮಾಣದಲ್ಲಿ ವೇತನ ಹೆಚ್ಚಳ ಆಗಲೇಬೇಕು ಅನ್ನೋ ಒಂದು ಮಾತನ್ನು ಇಲ್ಲಿ ಇಡ್ತಾ ಇರುವಂಥದ್ದು ಸರ್ಕಾರಿ ನೌಕರರು. ಸೊ ಜುಲೈ 15ರ ಸಂಪುಟ ಸಭೆಯಲ್ಲಿ ಬೇಡಿಕೆ, ಜುಲೈ 15ರ ಸಂಪುಟ ಸಭೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ರಾಜ್ಯ ಸರ್ಕಾರಿ ನೌಕರರ ಕಣ್ಣು ಈ ಒಂದು ಸಂಪುಟ ಸಭೆಯ ಮೇಲೆ ಇದ್ದೇ ಇರುತ್ತೆ. 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಿ ಎ ಷಡಕ್ಷರಿಯವರು ಮತ್ತು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ವೇಟ್ ಮಾಡ್ತಾ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಅವರ ಒಂದು ಮಂತ್ರಿಗಳು ಯಾವ ರೀತಿಯಾದಂಥ ಡಿಸಿಷನ್ನ ತೆಗೆದುಕೊಳ್ತಾರೆ ಅಂತ. ಏನಕ್ಕಂದರೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೇಳಿದಾಗ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ ವಿಚಾರ ಎಲ್ಲಿಗೆ ಬಂತು ಸ್ವಾಮಿ ಅಂತ, ಆವಾಗ 7ನೇ ವೇತನ ಆಯೋಗದ ಬಗ್ಗೆ ಇನ್ನೂ ಕೂಡ ಸಂಪುಟ ಸಭೆಯಲ್ಲಿ ಡಿಸ್ಕಷನ್ ಆಗಿಲ್ಲ, ಅದಾದ ಮೇಲೆ ನಿಮಗೆ ತಿಳಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಸೊ ಹಾಗಾದರೆ ನೌಕರರ ಒಂದು ಪ್ರಶ್ನೆ ಇರುವಂಥದ್ದು, ಯಾವಾಗ ನೀವು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಡಿಸ್ಕಷನ್ನ ಮಾಡ್ತೀರಾ, ಯಾವಾಗ ಅದಕ್ಕೆ ಅಧಿಕೃತವಾಗಿರುವಂಥ ಮೊಹರು ಬೀಳಲಿದೆ, ಇನ್ನು ಎಷ್ಟು ದಿನಗಳವರೆಗೆ ಸರ್ಕಾರಿ ನೌಕರರು ಇದೇ ರೀತಿಯಾಗಿ ಕಾಯಬೇಕು ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ಕೇಳ್ತಾ ಇರುವಂಥದ್ದು. ಏನಕ್ಕಂದರೆ ಇಷ್ಟು ದಿನಗಳಿಂದ ರಾಜ್ಯ ಸರ್ಕಾರಿ ನೌಕರ ನಾವು ವೇಟ್ ಮಾಡ್ತಾನೆ ಇದ್ದೇವೆ, ಬಟ್ ಇನ್ನೂ ಕೂಡ ನೀವು ಯಾವುದೇ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಳ್ತಾ, ಹಾಗಾದರೆ ಎಲ್ಲಿವರೆಗೂ ಇನ್ನೂ ಕೂಡ ನಾವು ಅದೇ ರೀತಿಯಾಗಿ ವೇಟ್ ಮಾಡಬೇಕು? ಸರ್ಕಾರಿ ನೌಕರರ ಒಂದು ಬೇಡಿಕೆ ಯಾವಾಗ ನೀವು ಅಧಿಕೃತವಾಗಿ ಅದಕ್ಕೆ ಮೊಹರನ್ನು ಹಾಕ್ತೀರಾ ಅನ್ನೋ ಒಂದು ಮಾತು ಕೂಡ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ಉತ್ತರಿಸಿರುವಂಥ ಅವರು, 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ತುಂಬ ಶೀಘ್ರದಲ್ಲಿಯೇ ಒಂದು ಸಂಪುಟ ಸಭೆಯನ್ನು ಕರೆದು ಅದರಲ್ಲಿ ಎಲ್ಲ ಒಂದು ಶಾಸಕರುಗಳ ಏನು ವಿಚಾರವನ್ನು ತಿಳಿದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸೂಕ್ತವಾಗಿರುವಂಥ ಡಿಸಿಷನ್ನ ನಾವು ತೆಗೆದುಕೊಳ್ಳಲಿದ್ದೇವೆ ಅಂತ ಹೇಳಿದ್ದಾರೆ. ಬಟ್ ಜೂನ್ 22ರ ಒಂದು ಸಂಪುಟ ಸಭೆಯಲ್ಲಿ ಶಾಸಕರು ಸಿ ಎಂ ಸಿದ್ದರಾಮಯ್ಯನವರಿಗೆ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಡಿಸಿಷನ್ ತೆಗೆದುಕೊಳ್ಳೋದಕ್ಕಾಗಿ ಫ್ರೀ ಹ್ಯಾಂಡನ್ನು ನೀಡಿದ್ರು ಅನ್ನೋ ಒಂದು ಮಾತನ್ನು ಕೂಡ ಹೇಳಲಾಗ್ತಾ ಇದೆ. ಸೊ ಫ್ರೀ ಹ್ಯಾಂಡ್ ಸಿದ್ದರಾಮಯ್ಯನವ್ರಿಗೆ ನೀಡಿದರೆ ಯಾಕೆ ಅವರು ಸರ್ಕಾರಿ ನೌಕರರಿಗೆ ಆದೇಶವನ್ನು ಹೊರಡಿಸ್ತಾ ಇಲ್ಲ? ಗ್ಯಾರಂಟಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರದ ಒಂದು ಖಜಾನೆ ಖಾಲಿಯಾಗಿದೆಯಾ? ಆ ಒಂದು ಪ್ರಶ್ನೆ ಕೂಡ ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದ್ದು, ಸರ್ಕಾರ ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಾಗಿ SST ಹಣ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು 7ನೇ ವೇತನ ಆಯೋಗದ ಹಣ ಆಗಿರ್ಬೋದು, ಎಲ್ಲವನ್ನೂ ಕೂಡ ಡಿಲೇ ಮಾಡ್ತಾ ಇದೆಯಾ? ಸೊ ಗ್ಯಾರಂಟೀಸ್ಗಳು ಈ ಒಂದು ಯೋಜನೆಗಳನ್ನು ನುಂಗುತ್ತಾ ಇದ್ದೇವೆ ಅನ್ನೋ ಒಂದು ಪ್ರಶ್ನೆ ಕೂಡ ಎಲ್ಲ ಒಂದು ಮೀಡಿಯಾಸ್ಗಳಲ್ಲಿ ಹರಿದಾಡ್ತಾ ಇರುವಂಥದ್ದು. ರಾಜ್ಯ ಸರ್ಕಾರಿ ನೌಕರರು ಇದನ್ನು ಕೂಡ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸುವಂತೆ ಮಾಡಿದೆ. ಏನಕ್ಕಂದರೆ ಸರ್ಕಾರಿ ನೌಕರರು ನ್ಯಾಯಯುತವಾಗಿರುವಂಥ ಬೇಡಿಕೆ ಇಡ್ತಾ ಇದ್ದು, ನಾವು ಯಾವ ಹೆಚ್ಚಿನ ಒಂದು ಬೇಡಿಕೆಗಳು ಇಡ್ತಾ ಇಲ್ಲ. ಆಲ್ರೆಡಿ ಸರ್ಕಾರವೇ ಕೊಡಬೇಕಾಗಿತ್ತು, ಸರ್ಕಾರ ಡಿಲೇ ಮಾಡ್ತಾ ಇದೆ. ಹಾಗಾಗಿ ನಾವು ಅದರ ಬಗ್ಗೆ ಕೇಳಬೇಕಾಗಿರುವಂಥ ಒಂದು ಪ್ರಶ್ನೆ ಇಲ್ಲಿ ಬರ್ತಾ ಇರುವಂಥದ್ದು. ಸೊ ಆ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರು ಕೇಳ್ತಾ ಇರುವಂಥದ್ದು, 7ನೇ ವೇತನ ಆಯೋಗಕ್ಕೆ ಇನ್ನೂ ಎಷ್ಟು ದಿನ ನಾವು ಕಾಯಬೇಕು? ಇದೇ ರೀತಿಯಾಗಿ ವಿಳಂಬ ಆಗ್ತಾ ಹೋದರೆ ಸರ್ಕಾರಿ ನೌಕರರಿಗೆ ಸಂಪೂರ್ಣವಾಗಿರುವಂಥ ನಷ್ಟ ಆಗ್ತಾ ಇದೆ, ಈ ಒಂದು ನಷ್ಟಕ್ಕೆ ಕೊನೆಯೇ ಇಲ್ಲವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ